ನಕಲಿ ಪತ್ತೆ ಹಚ್ಚೋದು ಹೇಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಹಾಗಾದ್ರೆ ಅಸಲಿ ನಕಲಿ ಅಂತ ಪತ್ತೆ ಹಚ್ಚೋದು ಹೇಗೆ ನಾವು ಹೋದಾಗಲ್ಲ ಯಾವುದಕ್ಕಾದ್ರೂ ಫ್ರೈಡ್ ರೈಸ್ ಇರಲಿ ಗೋಬಿ ಮಂಚೂರಿ ಇರಲಿ ನೂಡಲ್ಸ್ ಇರಲಿ ಯಾವುದಕ್ಕಾದ್ರೂ ನಮಗೆ ಸಾಸ್ ಬೇಕು ಸಾಸ್ ಇಲ್ಲ ಅಂದರೆ ಅದು ಬಾಯಿಗೆ ರುಚಿಯೇ ಆಗಲ್ಲ ಮಕ್ಕಳು ಕೂಡ ಅದೇ ಹಠ ಮಾಡ್ತಾರೆ ಹಾಗಾದ್ರೆ ನಾವು ನಕಲಿಯ ಅಸಲಿ ಅಂತ ಹೇಗೆ ಪತ್ತೆ ಹಚ್ಚೋದು ಅಂತ ಸಾಮಾನ್ಯವಾಗಿ ನಾನು ಫಸ್ಟ್ ಹೇಳ್ತಿರೋದು ಕಡಿಮೆ ಬೆಲೆಗೆ ಸಿಗುವಂಥ ಸಾಸನ್ನು ಖರೀದಿಸಬೇಡಿ ಹೆಚ್ಚಾಗಿ ಮನೆಗೆ ಯೂಸ್ ಮಾಡೋಕ್ಕೆ ನಾವು ಅಂಗಡಿಗಳಿಂದ ಸೂಪರ್ ಮಾರ್ಕೆಟ್ಗಳಿಂದ ತರ್ತೀವಿ ಆದರೂ ಅಲ್ಲೂ ಕೂಡ ಕಡಿಮೆ ಬೆಲೆಯ ಸಾಸ್ಗಳಿವೆ ಆದರೆ ನೀವು ಕಡಿಮೆ ಬೆಲೆಯ ಸಾಸ್ ತೊಗೊಳ್ತೀರಂದರೆ ಒಂದು ಪ್ರೊಡಕ್ಷನ್ ಲೆಕ್ಕಾಚಾರ ಮಾಡಿ ಟೊಮೆಟೋನೇ ಇಷ್ಟು ಕಾಸ್ಟ್ಲಿ ಇದೆ ಹಾಗಾದರೆ ಟೊಮೆಟೊ ಸಾಸ್ ನಮಗೆ ಹೇಗೆ ಇಷ್ಟು ಚೀಪಾಗಿ ಸಿಗ್ತಿದೆ ಅಂತ ಮೊದಲು ಬೆಲೆಯನ್ನು ನೀವು ಯಾವುದೇ ಅಸಲಿ ಯಾವುದು ನಕಲಿ ಯಾವುದು ಅಂತ ನೋಡಬೇಕಾದ್ರೆ ಬೆಲೆಯನ್ನು ನೋಡಿ ಬೇರೆ ಅಸಲಿ ಇರುವಂಥ ಸಾಸನ್ನು ಒಮ್ಮೆ ನೋಡಿ ಚೆಕ್ ಮಾಡಿ ಇದು ಇಷ್ಟು ಕಾಸ್ಟ್ಲಿ ಇದೆ ಇದು ಯಾಕೆ ಇಷ್ಟು ಚೀಪ್ ಇದೆ ಅಂತ ಹೇಳ್ಕೊಂಡು ನೀವು ಒಮ್ಮೆ ನೋಡಿದ್ರೆ ನಿಮಗೇನೆ ಅದರ ಬಣ್ಣ ಬಯಲಾಗುತ್ತೆ ಒಂದು ಪ್ರೈಸ್ ಎರಡನೇದು ಈ ರೀತಿಯ ಗುಣಮಟ್ಟ ಯಾವತ್ತಿದ್ರೂ ಕೂಡ ಸಾಸ್ ಅದೊಂಥರ ಲಿಕ್ವಿಡ್ ಫಾರ್ಮೆಟ್ ಸೆಮಿ ಲಿಕ್ವಿಡ್ ಫಾರ್ಮೆಟಲ್ಲಿ ಇರುತ್ತೆ ಯಾಕಂದರೆ ಇದನ್ನು ಕುದಿಸಿ ಟೊಮೆಟೊನ ಅರೆದು ಕುದಿಸಿ ಈ ರೀತಿ ಮಾಡುವಂಥದ್ದು ಹಾಗಾಗಿ ಸೆಮಿ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ ಜೊತೆಗೆ ಆಮೇಲೆ ಇದು ನೀವು ತಟ್ಟೆಯಲ್ಲಿ ಹಾಕಿದ್ರೆ ನೀಟಾಗಿ ಓಡಾಡ್ತಿರ್ತದೆ ಅದೊಂದು ಬಣ್ಣ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಅದರಲ್ಲಿ ಈ ಪೀಸ್ಗಳು ನೋಡಿ ಈ ಇದರಲ್ಲಿ ಒಂದು ಪೀಸ್ ಆದರೂ ನಿಮಗೆ ಟೊಮೆಟೊದು ಕಾಣುತ್ತೆ ಟೊಮೆಟೊ ಬಿಡಿದು ಜಾಮ್ ಥರನೇ ಇದೆ ಇಂಥದ್ದು ಆಮೇಲೆ ಇನ್ನೂ ಕಡುವು ಕಲರ್ ಇರುತ್ತೆ ಈಗ ನೋಡಿ ಇದು ಟೊಮೆಟೊ ನ್ಯಾಚುರಲಿ ಹೆಂಗೆ ಟೊಮೆಟೊ ಬಣ್ಣ ಇರುತ್ತೆ ಹಾಗೇನೇ ಇರುತ್ತೆ ಕೆಲವು ನೋಡುವಾಗಲೇ ಒಂಥರ ವಿಚಿತ್ರ ಕಲರ್ ಬಂದುಬಿಡುತ್ತೆ ಆ ಪಕ್ಕಾ ಗೊತ್ತಾಗ್ಬಿಡುತ್ತೆ ಅದು ಪಕ್ಕಾ ನಕಲಿ ಸಾಸ್ ಅಂತ ಹಾಗಾಗಿ ನೀವು ಯಾವಾಗಲೂ ಕೂಡ ಹೋಟ್ಲಿಗೆ ಹೋಗ್ತಿರಂದರೆ ತಂದ ಸಾಸ್ ಬಾಟ್ಲ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹೀಗೆ ಹಾಕಿ ಹೀಗೆ ಸುರಿಯಿರಿ ನೋಡಿ ಹೀಗೆ ಸುಲಭವಾಗಿ ಆರಾಮ್ಸೆ ಅಷ್ಟು ಕಲರ್ ಇಲ್ಲದೆ ಕಣ್ಣಿಗೆ ಕುಕ್ಕದ ರೀತಿಯಲ್ಲಿ ಏನಾದರೂ ಬಂದರೆ ಅದು ಅಸಲಿ ಅಂತ ಅರ್ಥ ಅದು ಬಿಟ್ಟು ಭಯಾನಕ ಕಲರ್ ಸ್ಮೆಲ್ ಇಲ್ಲ ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅಂದಾಗ ಅದು ಒರಿಜಿನಲ್ ಅಂತ ತಿಳ್ಕೊಡಿ ಮತ್ತೆ ಒಂದು ಉಪಾಯ ನಿಮಗೆ ಹೇಳ್ತೀನಿ ಈಗ ಸ್ಯಾಚೆಟ್ಗಳಲ್ಲಿ ಒಳ್ಳೆ ಕ್ವಾಲಿಟಿಯ ಸಾಸ್ಗಳು ಸಿಗ್ತವೆ ನೀವು ಅಂಗಡಿಗೆ ಹೋದರೆ ಈಗ ಹೆಚ್ಚಿನ ಹೋಟೆಲ್ ಅವರು ಏನು ಮಾಡ್ತಾರೆ ಇಂಥ ರೆಡ್ ಕಲರ್ನ ಒಂದು ಡಬ್ಬನ ಅದಕ್ಕೊಂದು ಮುಚ್ಚಳ ಹಾಕಿ ನಿಮ್ಮ ಮುಂದೆ ತಂದಿಟ್ಟಿರ್ತಾರೆ ಸಾಸ್ ಕೇಳಿದ ತಕ್ಷಣ ನಿಮಗೆ ಅದರೊಳಗೆ ಏನಿದೆ ರೆಡ್ ಕಲರ್ ಇದೆಯಾ ಏನಿದೆ ಅಂತ ಗೊತ್ತಾಗಲ್ಲ ಹಾಗೆ ಸುರಿತೀರಾ ತಿಂತೀರಾ ಅದು ಹೇಗೆ ಎತ್ತ ಒರಿಜಿನಲ್ ಎಲ್ಲ ಇದು ಒಂದು ಮಾತು ಯಾವಾಗಲೂ ಕೂಡ ನೀವು ಕಾಸು ಕೊಡ್ತೀರಾ ಕಾಸು ಕೊಡುವಾಗ ವಿಷ ತಿನ್ನಬೇಕಾದಂಥ ಅವಶ್ಯಕತೆ ಇಲ್ಲ ನಿಮ್ಮ ಅಧಿಕಾರ ಅದು ಒಬ್ಬ ಗ್ರಾಹಕ ಒಂದು ವಸ್ತುನ ಖರೀದಿಸಿದಾರಂದರೆ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಎಲ್ಲ ಅಧಿಕಾರ ನಮ್ಮ ಗ್ರಾಹಕರಿಗಿದೆ ಹಾಗಾಗಿ ಫಸ್ಟ್ ಕೇಳಿ ಇದು ಒರಿಜಿನಲ್ ಯಾಕಂದರೆ ಒರಿಜಿನಲ್ ಅಂತ ನೀವು ಧೈರ್ಯ ಇದು ಒರಿಜಿನಲ್ ನಕಲಿ ಅಂತ ಒಂದು ಮಾತು ಕೇಳಿ ಆವಾಗ ಓ ಇವರಿಗೆ ಸ್ವಲ್ಪ ಜ್ಞಾನ ಇದೆ ಅನುಭವ ಇದೆ ಅಂತಂದಾಗ ನಮ್ಮನ್ನು ನೋಡಿದ ತಕ್ಷಣ ಹಾಗಾದ್ರೆ ಇನ್ನೊಂದು ನಿಮಗೆ ಕೊಡ್ತೀನಿ ಅಂತಾರೆ ಅಥವಾ ಇದೇ ಮಾತ್ರ ಇರೋದು ಅಂತಂದರೆ ಸುಮ್ಮನೆ ಅವನು ಮುಂದೆನೇ ಸುರಿಯಿರಿ ಅವಾಗ ಗೊತ್ತಾಗುತ್ತೆ ಆಮೇಲೆ ಇಲ್ಲ ನಮಗಿದು ಬೇಡ ನನಗೆ ನಂಬಿಕೆ ಇಲ್ಲ ನನಗೆ ಸ್ಯಾಚೆಟಲ್ಲಿ ತಂದುಕೊಡಿ ನಮಗೆ ಒರಿಜಿನಲ್ ಆಗಿರುವಂಥ ಒಳ್ಳೆ ಸಾಸ್ ತಂದುಕೊಡಿ ಇಲ್ಲಾಂದರೆ ಬೇಡ ಆಹಾರವೇ ಬೇಡ ಅಂತ ಬಿಟ್ಟು ಬಂದುಬಿಡಿ ಬಟ್ ನಕಲಿ ಸಾಸನ್ನು ದಯವಿಟ್ಟು ವಿಷ ಅದು 100% ವಿಷ ಕ್ಯಾನ್ಸರ್ಕಾರಕ ಅದು ವಿಷವನ್ನು ತಿನ್ನಕ್ಕೆ ಕಾಸು ಕೊಟ್ಟುಕೊಂಡು ತಿನ್ನಕ್ಕೆ ಹೋಗಬೇಡಿ ಅಸಲಿ ಸಾಸ್ ತಯಾರಿಸೋದು ಹೇಗೆ ಸ್ನೇಹಿತರೆ ಅಸಲಿ ಸಾಸ್ ತಯಾರು ಮಾಡೋದು ಸುಲಭ ಏನು ಸಾಸ್ ಮಾಡೋದು ಏನು ಭಯಾನಕ ವಿದ್ಯೆ ಅಂತ ತಿಳ್ಕೊಂಡಿದ್ದೀರಾ ತುಂಬನೇ ಸುಲಭ ಆ್ಯಕ್ಚುಲಿ ಏನಂದರೆ ಒಳ್ಳೆ ಟೊಮೆಟೊ ಹಣ್ಣಾಗಿರುವಂಥ ಟೊಮೆಟೊ ಅದನ್ನು ತೊಗೊಳ್ಳಿ ತೊಳೀರಿ ಕಟ್ ಮಾಡಿ ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದಿಷ್ಟು ಬೆಳ್ಳುಳ್ಳಿ ಈರುಳ್ಳಿ ಇದನ್ನು ಫ್ರೈ ಮಾಡಿ ಆನಂತರ ಈ ಟೊಮೆಟೊನೂ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ ಸ್ವಲ್ಪ ಬೆಂದ ನಂತರ ಅದನ್ನು ಗ್ರೈಂಡ್ ಮಾಡಿ ತೆಗೀರಿ ಆಮೇಲೆ ಅದಕ್ಕೆ ಒಂದಿಷ್ಟು ಉಪ್ಪು ಒಂದು ಸ್ವಲ್ಪ ಕರಿಮೆಣಸು ಮತ್ತು ಒಂದಿಷ್ಟು ಪರಿಮಳಕ್ಕೆ ತಕ್ಕ ಹಾಗೆ ಏನಾದರೂ ಎಸೆನ್ಸ್ಗಳನ್ನು ಹಾಕಿ ಅಷ್ಟು ಹಾಕಿದ್ರೆ ನಿಮ್ಮ ಸಾಸ್ ರೆಡಿ ಆಗುತ್ತೆ ಅದನ್ನು ಬಿಟ್ಟು ಯಾಕಂದರೆ ನಮ್ಮವ್ರಿಗೆ ನಿಮಗೀಗ ಟೈಮ್ ಇಲ್ಲ ಯಾವುದಕ್ಕೂ ಟೈಮ್ ಇಲ್ಲ ತುಂಬ ಚೀಪಾಗಿ ಬೆಸ್ಟಾಗಿ ನಿಮ್ಮ ಮಗುವಿಗೆ ಆರೋಗ್ಯಪೂರ್ಣವಾಗಿ ನಿಮ್ಮ ಮನೆಯವರ ಆರೋಗ್ಯ ಉಳಿಸೋ ಸಲುವಾಗಿ ಮನೆಯಲ್ಲೇ ಸಾಸ್ ತಯಾರು ಮಾಡಿ ತಿನ್ನೋದು ಉತ್ತಮ ಯಾಕಂದರೆ ಈಗ ನಾನು ಹೇಳ್ತೀನಿ ಅದು ದೊಡ್ಡ ದೊಡ್ಡ ಕಂಪೆನಿಗಳ ಸಾಸನ್ನು ಕೂಡ ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಅವರೂ ಕೂಡ ಒಂದಿಷ್ಟು ಪ್ರಿಸರ್ವೇಟರನ್ನು ಅದನ್ನು ಉಳಿಸ್ಬೇಕಲ್ಲ ಅದು ತುಂಬ ಹೆಚ್ಚು ವರ್ಷ ಬಾಳ್ವಿಕೆ ಬರಬೇಕನ್ನೋ ಕಾರಣಕ್ಕೋಸ್ಕರ ಪ್ರಿಸರ್ವೇಟರ್ ಹಾಕ್ತಾರೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಯಲ್ಲೇ ಸುಲಭವಾಗಿ ಯಾರಿಗೆ ಟೊಮೆಟೊ ಸಿಗಲ್ಲ ಯಾರಿಗೆ ಇದು ಸಿಗಲ್ಲ ಈರುಳ್ಳಿ ಸಿಗಲ್ಲ ಆರಾಮ್ಸೆ ಉಳಿದ ತರಕಾರಿ ಮಾಡೋ ರೀತಿ ಇದನ್ನು ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ನಿಮ್ಮ ಆರೋಗ್ಯನೂ ಉಳಿಯುತ್ತೆ ಯಾವುದೇ ಕಾರಣಕ್ಕೂ ಕೂಡ ಇಂಥ ಕ್ಯಾನ್ಸರ್ನಂಥ ರೋಗಕ್ಕೆ ತುತ್ತಾಗುವುದನ್ನು ನೀವು ತಡಿಬಹುದು ಸ್ನೇಹಿತರೆ.